ನಗೆಯ ಬಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಗೋದು ಭೋಗ, ನಗಿಸೋದು ಯೋಗ, ನಗದಿದ್ದೆ ಬರುವುದು ರೋಗ. ನಗಿಸಿ ನಗಲು ಬಾಬಿ ಬೇಗ ನಗಬೇಕು, ನಾವು ನಗ್ತಾ ಇರಬೇಕು. ಅದು ಇವತ್ತು ದಿನ ಬಹಳ ವಿಶೇಷವಾದ ದಿನ. ಏನಪ್ಪಾ ಅಂದರೆ ಪಿಪಿ, ಏನು ಪಿಪಿ ದಿನ ಅಂದರೆ ಪಿಪಿ ಅಂದರೆ ಪಿತೃಪಕ್ಷ. ಈ ದಿನ ಪ್ರಪಂಚದಾದ್ಯಂತ, ಬರೀ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಕ್ರಿಕೆಟನ್ನು ನೋಡೋದಕ್ಕೆ ಕಾತರರಾಗಿ ಟಿ ವಿ ಮುಂದೆ ಮೊಬೈಲ್ ಮುಂದೆ ಕೂತ್ಕೊಂಡಿದ್ದಾರೆ, ನಿಂತ್ಕೊಂಡಿದ್ದಾರೆ. ಒಂದು ಕ್ರಿಕೆಟು, ಎರಡನೇ ಸಿನಿಮಾ, ಇವೆರಡಕ್ಕೂ ಭಾಳ ಕ್ರೇಜ್ ಜಾಸ್ತಿ. ಆದರೆ ಇವತ್ತಿನ ದಿನ ಬಹಳ ವಿಶೇಷ ಅಂತ ಹೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನ ಎರಡರ ಪೈಪೋಟಿ ಯುದ್ಧದ ರೀತಿಯಲ್ಲಿ ಆಟವನ್ನು ಆಡ್ತಾ ಇದೆ ಕ್ರಿಕೆಟ್. ಕ್ರಿಕೆಟ್ ಅಂದ ತಕ್ಷಣ ಎಲ್ರಿಗೂ ಒಂಥರ ವ್ಯಾಮೋಹ ಇರುತ್ತೆ, ನನಗೂ ವ್ಯಾಮೋಹ ಇದೆ. ಆದರೆ ನನಗೇನಪ್ಪ ಅಂತ ಹೇಳಿದ್ರೆ ಒಂದು ಆಸೆ ಇತ್ತು, ಏನಂತ ಹೇಳಿದ್ರೆ ಒಂದು ಬಾಲ್ಗೆ ಪ್ರಪಂಚದಾದ್ಯಂತ ಕ್ರಿಕೆಟ್ ಆಡ್ತಾರಲ್ಲ ಅವರೆಲ್ಲ ಒಂದು ಬಾಲ್ ಹೊಡೆದಿರೋದು ಒಂದು ರನ್ನು, ಎರಡು ರನ್ನು ಇಲ್ಲ ಮೂರು ಇಲ್ಲ ಫೋರ್, ಆದ್ರೆ ಲಾಸ್ಟ್ ಅಂದ್ರೆ ಸಿಕ್ಸ್. ಆದ್ರೆ ನನಗೆ ಒಂದು ಬಾಲ್ಗೆ ಹತ್ರ ನೋಡಿಬೇಕು ಅನ್ನೋ ಆಸೆ. ಆಸೆ ನಿರಾಸೆ ಆಗಿ ಹೋಗುತ್ತಿರ್ತೀರಾ? ನೋ, ಇಂಪಾಸಿಬಲ್. ನನ್ನ ಆಸೆಯನ್ನು ನನ್ನ ಸ್ನೇಹಿತರಿಗೆ ಹೇಳ್ಕೊಂಡೆ. ನಾನು ಆಟ ಆಡಬೇಕಾದ್ರೆ ಭಾರತ ರತ್ನ ಪುರಸ್ಕೃತರಾದಂಥ ಸಚಿನ್ ತೆಂಡೂಲ್ಕರೇ ಬೌಲಿಂಗ್ ಮಾಡಬೇಕು. ನಾನು ಬ್ಯಾಟ್ ಇಟ್ಕೊಳ್ತೀನಿ, ಒಂದು ಬಾಲ್ ಹತ್ತಿರ ನೋಡಿದ್ದೀನಿ, ವರ್ಲ್ಡ್ ರೆಕಾರ್ಡ್, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡ್ತೀನಿ ಅಂತ ಹೇಳಿದೆ. ನನ್ನ ಸ್ನೇಹಿತರು ಒಪ್ಕೊಂಡ್ರು, ಬ್ಯಾಟ್ ಇಟ್ಕೊಂಡೆ, ಸಜ್ಜಾ ನಿಂತೆ ಕ್ರೀಡಿಯಂ ಕಂಠಿ ಇರುವ ಸ್ಟೇಡಿಯಮಲ್ಲಿ ಕ್ರಿಕೆಟ್ ಶೋ ನಡೀತಾ ಇದೆ. ಬ್ಯಾಟಿಂಗ್ ಇಟ್ಕೊಂಡಿದ್ದೀನಿ, ಬ್ಯಾಟ್ ಆಡ್ತಾ ಇದ್ದೀನಿ, ಇಟ್ಕೊಂಡೆ. ಆ ಕಡೆಯಿಂದ ಓಡ್ಕೊಂಡು ಬಂದರು ಸಚಿನ್ ತೆಂಡೂಲ್ಕರ್, ಪ್ಯಾಂಟು ಬಿಳಿ ಪ್ಯಾಂಟು ಚಕ್ ಚಕ್ ಅಂತ ದೋಸು ಪ್ಯಾಂಟ್ ಕೊಳೆ ಆಗೋಯ್ತು. ಇರಲಿ, ಆದರೂ ನನಗೇನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ರು, ಬೌಲಿಂಗ್ ಮಾಡಿದ್ರು. ಕೋಪ ಬಂತು, ಬ್ಯಾಟ್ ಇಟ್ಕೊಂಡೆ ಅಂತ ಹೊಡೆದೆ, ಬಾಲು ಮೇಲ್ಕೋಯ್ತು ಮೇಲ್ಕೋಯ್ತು ಇನ್ನೂ ಮೇಲ್ಕೋಯ್ತು. ಈಗಲ್ಲ, ಅವಾಗ ಬಾಲು ಎರಡು ಪೀಸ್ ಆಗೋಯ್ತು. ಒಂದು ಪೀಸು ಗೆರೆ ಹಾಕಿರ್ತಾರಲ್ಲ, ಗೆರೆ ಆಚೆ ದಾಟ್ಬಿಡ್ತು, ಇನ್ನೊಂದು ಪೀಸು ಗೆರೆ ಒಳಗಡೆ ಬಿತ್ತು. ಉಳ್ಕೊಂಡು ಉಳ್ಕೊಂಡು ಗೆರೆ ದಾಟ್ಬಿಡ್ತು. ಗೆರೆ ದಾಟಿದ್ದೆಷ್ಟು? ಸಿಕ್ಸ್. ಸಿಕ್ಸ್ ಉಳ್ಕೊಂಡು ಗೆರೆ ದಾಟಿತ್ತು ನಾಲ್ಕು, ಫೋರ್. ಒಂದು ಬಾಲ್ಗೆ ಹತ್ತು ರನ್ನು ನಾನು ಹೊಡೆದೇ ಹೊಡೆದೆ. ಹೇಗೆ ಇದು ಬ್ರೇಕಿಂಗ್ ನ್ಯೂಸ್! ಇದೆಲ್ಲ ನಾನು ಕಂಡಿದ್ದು ಕನಸಿನಲ್ಲಿ. ನೀವು ಮತ್ತೊಬ್ಬರಿಗೆ ಹೇಳಿ, ಮಗದೊಬ್ಬರಿಗೆ ಹೇಳಿ, ಪ್ರಚಾರ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.